ವಾರ್ತೆಗಳ ವಿವರ. ಬೀದರ್ ತಾಲೂಕಿನ ಕಾಳ್ವತ್ ಪ್ರಾಥಮಿಕ ಸಹಕಾರ ಪತ್ತಿನ ಸಂಘ ನಿಯಮಿತ ಆಡಳಿತ ಮಂಡಳಿಯ ಸಾಮಾನ್ಯ 5 ಸ್ಥಾನ ಹಾಗೂ ಪ್ರವರ್ಗ A1 ಸ್ಥಾನ ನಿರ್ದೇಶಕರ ಆಯ್ಕೆಗಾಗಿ ಮಂಗಳವಾರ ಚುನಾವಣೆಯು ನಡೆಯಿತು. ಈ ಹಿಂದೆ ನಡೆದಿರುವ ಚುನಾವಣೆಗಿಂತಲೂ ಈ ಸಾರಿ ಚುನಾವಣೆಯು ವಿಭಿನ್ನವಾಗಿತ್ತು. ಪಿಕೆಪಿಎಸ್ ಚುನಾವಣೆ ಇತಿಹಾಸದಲ್ಲಿ ಈ ಮೊದಲನೇ ಸಾರಿ ನಡೆದಿದೆ ಎಂದು ಮತದಾರರು ಹೇಳುತ್ತಿದ್ದರು. ಒಟ್ಟು 12 ಸ್ಥಾನಗಳಲ್ಲಿ ಪ್ರವರ್ಗ A1 ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿದರು. ತಮ್ಮ ನೇರ ಸ್ಪರ್ಧಿ ಪಾಶುಮಿ ಅವರಿಗಿಂತಲೂ 8 ಹೆಚ್ಚಿನ ಮತಗಳು ಪಡೆದು ವೈಜನಾಥ್ ಹೂಗಾರ್ ವಿಜಯ ಸಾಧಿಸಿದರು. ಸಾಮಾನ್ಯ 5 ಕ್ಷೇತ್ರಕ್ಕೆ 7 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಕುಶಾಲರಾವ್ ಶ್ಯಾಮರಾವ್ ಮಂಗಲ್ಗಿ, ಭೀಮಣ್ಣ ಮಾಣಿಕಪ್ಪ ಐನಾಪುರೆ, ರಾಜ್ಕುಮಾರ್ ವೈಜನಾಥ್ ಮಂಗಲ್ಗಿ, ವಿಶ್ವನಾಥ್ ಗುರಪ್ಪ, ಶರಣಪ್ಪ ಶಂಕರಪ್ಪ, ಶಿವಕುಮಾರ್ ಬಸವಲಿಂಗಪ್ಪ ಕನ್ನ, ಶಿವಶರಣಪ್ಪ ಕಲ್ಲಪ್ಪ ನೀಣೆ ಸ್ಪರ್ಧಿಸಿದರು. ಅತಿ ಹೆಚ್ಚಿನ 213 ಮತಗಳು ಪಡೆದು ವೈಜನಾಥ್ ಮಂಗಲ್ಗಿ, 211 ಮತಗಳು ಪಡೆದು ಕುಶಾಲ್ ಮಂಗಲ್ಗಿ, 168 ಮತಗಳು ಪಡೆದು ಭೀಮಣ್ಣ ಐನಾಪುರ್, 147 ಮತ ಪಡೆದು ಶಿವಕುಮಾರ್ ಬಸಲಿಂಗಪ್ಪ, 166 ಮತಗಳು ಪಡೆದು ಶಿವಶರಣಪ್ಪ ನಿನ್ನೆ ಅವರು ಆಯ್ಕೆಯಾಗಿದ್ದರೆಂದು ಚುನಾವಣಾಧಿಕಾರಿ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಮತ ಎಣಿಕೆಯು ಮಂಗಳವಾರ ಬೆಳಗ್ಗೆ 9:30 4 ಗಂಟೆಯವರೆಗೂ ಮತದಾನವು ಶಾಂತಿಯುತವಾಗಿ ನಡೆಯಿತು. ಸಾಯಂಕಾಲ 4:30 ಗಂಟೆಯಿಂದ ಆರಂಭವಾದ ಮತ ಎಣಿಕೆಯು ರಾತ್ರಿ 8 ಗಂಟೆಯವರೆಗೆ ನಡೆಯಿತು. ಒಟ್ಟು 367 ಮತದಾರರ ಪೈಕಿ 315 ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದರು. 207 ಪುರುಷರು ಮತ ಚಲಾಯಿಸಿದರು. 108 ಮತ ಮಹಿಳೆಯರು ತಮ್ಮ ಹಕ್ಕನ್ನು ಚಲಾಯಿಸಿದರು. 3, 6, 7 1, 2, 3